सुनने दे ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಭಗವಾನ್ ಏನಪ್ಪ ಮಾಡ್ತಾ ಇದೀಯಾ ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡ್ತಾ ಕೂತಿದ್ದೀನಿ ಕಾಣಿಸ್ತಾ ಇಲ್ವಾ ಅತ್ತೆ ಪರವಾಗಿಲ್ಲ ಕಣೋ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀಯಾ ಬಂದು ಡಿಸ್ಟರ್ಬ್ ಮಾಡಿದಕ್ಕೆ ಸಾರಿ ಭುವನ್ ಅದು ಕೆಳಗಡೆ ಜ್ಯುವೆಲರ್ ಶಾಪ್ ಇಂದ ಯಾರೋ ಬಂದಿದ್ದಾರೆ ಮದುವೆಗೆ ಅಂತ ಒಡವೆಗಳನ್ನ ತಗೊಂಡಿದ್ವಲ್ಲ ಅದ್ರ ಬಿಲ್ ತಗೊಂಡು ಬಂದಿದ್ದಾರೆ ಪೇಮೆಂಟ್ ಸೆಟಲ್ ಮಾಡಬೇಕಂತೆ ಓ ಹೌದಾ ಓಕೆ ಅಲ್ಲ ಡ್ರಾಯರ್ ಅಲ್ಲಿ ನನ್ನ ಚೆಕ್ ಬುಕ್ ಇಟ್ಟಿದ್ದೀನಿ ತಂದು ಕೊಡಿ ಸರಿ ಎಷ್ಟಾಗಿದೆ ಬಿಲ್ಲು ಒಂದ್ ನಿಮಿಷ ಹೇಳ್ತೀನಿ ಹದಿಮೂರು ಲಕ್ಷ ಸರಿ ಆ ಅಮೌಂಟ್ ಏನಿದೆ ಅದು ನೀವು ಚೆಕ್ ಅಲ್ಲಿ ಬರೀರಿ ನಾನು ಸೈನ್ ಮಾಡ್ತೀನಿ ಆಯ್ತು ಬಿಲ್ ಏನು ಹದಿಮೂರು ಲಕ್ಷ ಇದೆ ನಾನು ಬೇರೆ ಅಮೌಂಟ್ ಬರೆದ್ರೆ ಅದೆಷ್ಟು ಅಂತ ಇವನ್ಗೆ ಹೇಗೆ ಗೊತ್ತಾಗತ್ತೆ ಆಮೇಲೆ ಡೀಲ್ ಮಾಡ್ಕೊಂಡ್ರಾಯ್ತು ಇದೇನಿದು ನನ್ನ ಹತ್ರ 13 ಲಕ್ಷ ಅಂತ ಹೇಳಿ 15 ಲಕ್ಷ ಬರಿತಾ ಇದರಲ್ಲ ಅತ್ತೆ ಕರೆಕ್ಟ್ ಆಗಿ ಬರ್ದಿದ್ದೀರಾ ತಾನೆ ಹೌದು ಭುವನ್ ಸರಿಯಾಗಿ 13 ಲಕ್ಷನೇ ಬರ್ದಿದ್ದೀನಿ ನೀನು ಇಲ್ಲೊಂದು ಸೈನ್ ಮಾಡಿ ಕೊಡಿ ಇಲ್ಲ 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 ಅಪ್ಪಪ್ಪ ಅತ್ತೆ ನೀವು ಭಾರಿ ಕಿಲಾಡಿನೇ ಇದ್ದೀರಿ ಅಂದ್ಕೊಂಡಿದ್ದೆ ಈಗ ಗೊತ್ತಾಗ್ತಾ ಇದೆ ಸೈನ್ ಮಾಡು ಭುವನ್ ಹಾ ಮಾಡ್ತೀನಿ ವಾವ್ ಸೂಪರ್ ಕೂತಲ್ಲೇ ಏನು ಟೆನ್ಷನ್ ಇಲ್ಲದೆ 2 ಲಕ್ಷ ಲಾಭ ನಂಬಕ್ಕೆ ಆಗ್ತಾ ಇಲ್ಲ ಭುವನ್ ನೀನ್ ಯಾವಾಗಲೂ ಕುರುಡನಾಗೇ ಇರಪ್ಪ ನಮ್ಮ ಹೊಟ್ಟೆ ತಣ್ಣಗಿರುತ್ತೆ ರಾಪಿಜಿ ಕೀರಾ ರಾಪಿಜಿ ಕೀರಾ ರಾಪಿಜಿ ಕೀರಾ
ಒಂದ್ಸಲ ನೋಡ್ಕೊಂಬಿಡಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಹಾ ಸರಿಯಾಗಿ ನೋಡಿದ್ದೀನಿ ಭುವನ್, ಎರಡೆರಡು ಸಲ ನೋಡ್ಕೊಂಡಿದ್ದೀನಿ. ಹಂಗಿದ್ರೆ ಥ್ಯಾಂಕ್ಸ್ ಭುವನ್, ನಾನು ಹೋಗಿ ಅವ್ರಿಗೆ ಚೆಕ್ ಕೊಟ್ಟು ಬರ್ತೀನಿ, ನೀ ರೆಸ್ಟ್ ಮಾಡು. ಥ್ಯಾಂಕ್ ಯು ಅತ್ತೆ. ಅತ್ತೆ ಚೆಕ್ ಬುಕ್ ಇಟ್ಟೋಗಿ. ಅಯ್ಯೋ ಆಯ್ತು ಭುವನ್. ಥ್ಯಾಂಕ್ ಯು. ಕುರುಡ ಅಂತಾದ್ರೆ ನಮ್ಮೂರೇ ನಮಗೆ ಹೇಗೆ ಮೋಸ ಮಾಡ್ತಾರೆ? ನಾನು ಈಗ 2 ಲಕ್ಷ ಕಳ್ಕೊಂಡಿರ್ಬೋದು ಅತ್ತೆ, ಆದ್ರೆ ಅದ್ರ ಬದಲಿಗೆ ನೀವು ಒಳ್ಳೆ ಪಾಠನೇ ಕಲಿಸೋದ್ರಿ ನನಗೆ. ಇದನ್ನ ಗುರುದಕ್ಷಿಣೆ ಅನ್ಕೊಳ್ಳಿ. ಇನ್ನು ಏನೇನೆಲ್ಲ ಈ ಕುರುಡು ಕಣ್ಣಲ್ಲಿ ನೋಡೋದಿದೆಯೋ ಏನೋ. ಹಲೋ, ನಾನಮ್ಮ. ಹೇಗಿದ್ದೀರಾ ಜಾನಕಮ್ಮ? ಚೆನ್ನಾಗಿದ್ದೀನಮ್ಮ. ಮಗಳ ಮದುವೆ ಆದಾಗ್ಲಿಂದ ಆನಂದವಾಗಿದ್ದೀನಿ. ಸಂತೋಷ, ಸಂತೋಷ. ಈಗ ನಾನು ನಿಮಗೆ ಫೋನ್ ಯಾಕೆ ಮಾಡಿದೆ ಅಂದರೆ, ನಾಳೆ ನಮ್ಮ ಮನೆಯಲ್ಲಿ ಒಂದು ಗಣಹೋಮನು ಸತ್ಯನಾರಾಯಣ ಸ್ವಾಮಿ ವ್ರತನೂ ಇಟ್ಕೊಂಡಿದ್ದೀನಿ, ನೀವೆಲ್ಲರೂ ಬರಬೇಕು ಅಂತ ಕರೆಯೋದಕ್ಕೆ ಫೋನ್ ಮಾಡಿದೆ. ಹೌದಾ? ಸರಿ ಸರಿ. ಹ್ಞೂ, ನೀವು ಬರಲೇಬೇಕು, ಮದುವೆ ಆದಮೇಲೆ ಶುಭ ಕಾರ್ಯ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ. ಆಯ್ತಮ್ಮ, ಖಂಡಿತ ಬರ್ತೀನಿ. ಮಗಳ ಮುಖನು ನೋಡ್ದಂಗೆ ಆಗತ್ತಲ್ವಾ? ಸರಿನಮ್ಮ, ಆ ನೆಪದಲ್ಲಾದರೂ ಬನ್ನಿ, ನೀವು ಬರೋದು ಮುಖ್ಯ ನಮಗೆ ಅಷ್ಟೇ. ಆಯ್ತಮ್ಮ. ಸರಿ ಹಾಗಾದರೆ ನಮಸ್ಕಾರ.